ಸಚಿವ ಶಿವರಾಜ್ ತಂಗಡಿಗೆ ಅವರು ನೋಡಲೇ ಬೇಕಾಗಿರುವಂತಹ ಸ್ಟೋರಿ ಇದು ಮಕ್ಕಳು ವಿದ್ಯಾ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜಿಗೆ ಉತ್ತಮವಾದಂತಹ ಶಿಕ್ಷಣ ಸಿಗುತ್ತೆ ವಾಸ್ತವ್ಯದ ವ್ಯವಸ್ಥೆ ಸಿಗುತ್ತೆ ಅಂತ ಸರ್ಕಾರಿ ಆ ಯೋಜನೆಗಳ ಮೂಲಕ ಹೋಗ್ತಾರೆ ಆದರೆ ಆ ಯೋಜನೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಗೊತ್ತಾ ಆ ಯೋಜನೆಗಳ ಲಾಭ ನಿಜಕ್ಕೂ ಕೂಡ ಮಕ್ಕಳಿಗೆ ಸಿಗ್ತಾ ಇದೆಯಾ ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ತೋರಿಸ್ತೀವಿ ನಾವು ನಿಮಗೆ ದೇವರಾಜ್ ಅವರ ಬಾಲಕಿಯರ ಹಾಸ್ಟೆಲ್ನಲ್ಲಿ ನಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇರ್ತದೆ ನಡುಗಿಸುವ ಚಳಿ ಇದ್ರೂ ಹೊತ್ಕೊಳ್ಳೋಣ ಅಂದರೆ ಒಂದು ಹೊದಿಕೆ ಇಲ್ಲ ಕಂಬಳಿಯ ವ್ಯವಸ್ಥೆ ಇಲ್ಲ ಕನಿಷ್ಠ ಹಾಸಿಗೆ ಕೂಡ ಇಲ್ಲ ಚಾಪೆ ಮೇಲೆ ಮಲಗುವಂತಹ ಶೋಚನೀಯ ಸ್ಥಿತಿ ದಯನೀಯ ಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ ಎಪ್ಪತ್ತು ಮಕ್ಕಳಿರುವಂತಹ ಹಾಸ್ಟೆಲ್ನಲ್ಲಿ ಇರೋದು ಎಷ್ಟು ಟಾಯ್ಲೆಟ್ ಗೊತ್ತಾ ಕೇವಲ ಎರಡು ಟಾಯ್ಲೆಟನ್ನು ಎಪ್ಪತ್ತು ಮಕ್ಕಳು ಪ್ರತಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಬಳಸಬೇಕಾದ ಸ್ಥಿತಿ ಮೂಲಭೂತ ಸೌಕರ್ಯವೇ ಇಲ್ಲದಂತಹ ಹೊಸ ಹಾಸ್ಟೆಲ್ಗೆ ಸ್ಟೂಡೆಂಟ್ಸನ್ನು ಶಿಫ್ಟ್ ಮಾಡಿದ್ದಾರೆ ಮಡಿಕೇರಿ ನಗರದ ದಾಸವಾಳ ರಸ್ತೆಯಲ್ಲಿರುವಂತಹ ಅರಸು ಹಾಸ್ಟೆಲ್ನ ಕತೆ ಇದು ಅಲ್ಲಿ ಇನ್ನೂ ಕೂಡ ಡೆವಲಪ್ಮೆಂಟು ಆಗಿಲ್ಲ ಮತ್ತು ಫೆಸಿಲಿಟೀಸ್ ಇಲ್ಲ ಅಷ್ಟರಲ್ಲಾಗಲೇ ಆದರೂ ಹತ್ರೂ ಆಗಿ ಸ್ಟೂಡೆಂಟ್ಸನ್ನು ಶಿಫ್ಟ್ ಮಾಡಿದ್ದಾರೆ ಈಗ ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ದಾರೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಿ ನಮಗೆ ಅಂತ ಕೇಳಿಕೊಳ್ತಾ ಇದ್ದಾರೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಬಡ ವಿದ್ಯಾರ್ಥಿಗಳಿಗೆ ನೀಡುತ್ತೆ ಅದರಲ್ಲೂ ಕೂಡ ಸಾಕಷ್ಟು ದೇವರಾಜು ಅರಸು ನಿಗಮ ಇನ್ನಿತರ ನಿಗಮಗಳಿಂದನೂ ಕೂಡ ಸಾಕಷ್ಟು ಹಾಸ್ಟೆಲ್ಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಮುಂದಾಗುತ್ತೆ ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಎಡುವಟ್ಟು ಯಾವ ರೀತಿ ಇದೆ ಅಂದ್ರೆ ಇವತ್ತಿಗೂ ಕೂಡ ಮಕ್ಕಳುಗಳು ಯಾವುದೇ ಮಂಚ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ದೇನೆ ಏಕಾಏಕಿ ನೆಲದಲ್ಲಿ ಮಲಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ನೀವು ಇಲ್ಲಿ ನೋಡಿ ಬಿ ಸಿ ಎಮ್ ಹಾಸ್ಟೆಲ್ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿದೆ ದಾಸವಾಳ ರಸ್ತೆಯಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಇದು ಈ ಒಂದು ಹಾಸ್ಟೆಲ್ನಲ್ಲಿ ಮಕ್ಕಳು ಇವತ್ತಿಗೂ ಕೂಡ ಅವರಿಗೆ ಮಲಗಲಿಕ್ಕೆ ಸುಸಜ್ಜಿತವಾದಂತಹ ಯಾವುದೇ ಮಂಚಗಳಿರ್ಬೋದು ಅವರಿಗೆ ಬೇಕಾದ ಹಾಸಿಗೆ ವ್ಯವಸ್ಥೆಗಳಿರ್ಬೋದು ಯಾವುದು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡಿರಲಿಲ್ಲ ಪ್ರತಿ ಬಾರಿನೂ ಕೂಡ ಅದರಲ್ಲೂ ಕೂಡ ಮಡಿಕೇರಿಯಲ್ಲಿ ಇತ್ತೀಚಿನ ಕಳೆದ ಎರಡು ಮೂರು ದಿನಗಳಿಂದ ಸಾಕಷ್ಟು ಚಳಿಯ ವಾತಾವರಣ ಕೂಡ ಇದೆ ಸೊ ಚಳಿಯ ವಾತಾವರಣ ಇದ್ರೂ ಕೂಡ ಈ ಮಕ್ಕಳುಗಳು ಚಾಪೆ ಮೇಲೆ ಮತ್ತು ಬೆಡ್ ಮೇಲೆ ಮಲಗುವಂಥ ಪರಿಸ್ಥಿತಿ ಅದು ಯಾವ ಬೆಡ್ ನೋಡ್ ನೋಡ್ಬೋದು ನೀವು ಯಾ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇದು ಒಂದು ಎರಡು ಬೆಳ್ಳಲ್ಲಿ ಎತ್ತುವಂಥದ್ದು ಮಾತ್ರ ಅಷ್ಟೇ ಅಂದರೆ ಇದು ಬೆಚ್ಚನೆಯಾಗಿ ಮಲಗೋಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಮಕ್ಕಳುಗಳು ಕೂಡ ನೋಡಿ ಚಳಿಗಾಲದಲ್ಲಿ ಒಂದಷ್ಟು ಕೋಟ್ಗಳು ಸ್ವೆಟರ್ಗಳನ್ನ ಹಾಕೊಳ್ತಾರೆ ಕೆಲವು ಮಕ್ಳಿಗೆ ಅದೂ ಇಲ್ಲ ಹಾಗೇನೆ ಮಲಗುವಂಥ ಪರಿಸ್ಥಿತಿ ಕೂಡ ಇದೆ ಸೊ ಮಕ್ಕಳು ನನ್ನ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತೀನಿ ಯಾವ ಟೈಮಿಗೆ ಈ ಆಸ್ಟ ಶಿಫ್ಟ್ ಆಯಿತು ಮತ್ತು ನಿಮ್ಗೆ ಏನು ವ್ಯವಸ್ಥೆ ಆಗಬೇಕು ಸರ್ ನಮಗೆ ಕಾಟ್ ಮತ್ತು ಬೆಡ್ ಬೇಕು ಮತ್ತು ನಾವು ಲಾಸ್ಟ್ ಮಂಡೇ ಶಿಫ್ಟ್ ಆದ್ವಿ ಇಲ್ಲಿಗೆ ಬೆಡ್ ಮತ್ತು ಕಾಟ್ ಡ್ರಾಯರ್ಸ್ ಎಲ್ಲ ಬೇಕು ಸರ್ ಅದು ಬುಕ್ಸ್ ಲಗೇಜ್ ಇಡಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ ಸರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಇದ್ದೀವಿ ಸರ್ ಸರ್ ಮತ್ತೆ ಅಲ್ಲಿ ಸ್ವಲ್ಪ ಸೇಫ್ಟಿ ಬೇಕು ಸರ್ ಅದು ಎದುರುಗಡೆನೆ ಗುಜರಿ ಇದೆ ಮತ್ತೆ ಸರೌಂಡಿಂಗ್ ಸ್ವಲ್ಪ ಚೆನ್ನಾಗಿಲ್ಲ ಸ್ವಲ್ಪ ಸರೌಂಡ್ ಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ರೆ ಮಳೆ ಬಂದರೆ ನೆನೆಯುತ್ತೆ ಬಟ್ಟೆ ಅಲ್ಲಿಗೆ ಒಂದು ಶೆಡ್ ಎಲ್ಲ ಹಾಕಿಸ್ಬೇಕು ಸರ್ ಇದೆ ನಿಮಗೆ ಬೇರೆ ಅದೇ ಬೆಡ್ ಮತ್ತೆ ಕಾಟ್ ಅದ್ದು ಸಮಸ್ಯೆ ಇದೆ ರಾತ್ರಿ ಮಲಗಾಕಾಗಲ್ಲ ಚಳಿ ಆಗುತ್ತೆ ಆಮೇಲೆ ಬಟ್ಟೆ ಎಲ್ಲ ಮೇಲ್ಗಡೆ ಇದ್ದು ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಬೇಕು ಫ್ರಿಜ್ ಈಗ ತುಂಬ ಚಳಿ ಇದೆ ಮಡಿಕೇರಿ ವಾತಾವರಣ ನೋಡಿದ್ರೆ ಅತ್ಯಂತ ಚಳಿ ಇದೆ ನಮಗೇನ ಎರಡು ಮೂರು ಬೆಡ್ಶೀಟ್ ಗಳು ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ತಮ್ಗೆ ಒಂದೇ ಬೆಡ್ಶೀಟ್ ಕೊಡ್ತಾರೆ ರಗ್ಗಿದ್ಯಾ ಯಾವ ರೀತಿ ಇದೆ ಅಂದ್ರೆ ಚಳಿಲೆ ಮಲಗಬೇಕು ಅನ್ನೋದಾಗುತ್ತಾ ಬೆಡ್ಶೀಟ್ ಇನ್ನ ಕೊಟ್ಟಿಲ್ಲ ಇವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನ ಕೊಟ್ಟಿಲ್ಲ ನಾವು ಏನಾದ್ರು ಮನವಿ ಏನಾದ್ರು ಮಾಡಿರೋ ಅಯ್ಯೋ ಮೇಲಧಿಕಾರಿಗಳಿಗೆ ಆ ಮನವಿ ನಾವು ಹೇಳಿದೀವಿ ಹಿಂಗೆ ಬೇಕಾದಂಗೆ ಬೆಡ್ ಕೊಟ್ಬೇಕು ಮಲ್ಗಕ್ಕೆಲ್ಲ ಕಷ್ಟ ಆಗ್ತಿದೆ ಮತ್ತೆ ಸ್ವಲ್ಪ ಹಾಸ್ಟೆಲ್ ಚಿಕ್ಕದಿದೆ ಜಾಸ್ತಿ ಜನ ಇದ್ದೀವಿ ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳಿದ್ವಿ ಬಿಸ್ನೀರ್ ವ್ಯವಸ್ಥೆ ಎಲ್ಲ ಇದೆಯಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇದಾವಾ ಆ ಒದಗಿಸ್ತಿದ್ದಾರೆ ಬಿಸ್ನೀರ್ ವ್ಯವಸ್ಥೆ ಇದೆ ಸೋಲರ್ ಇದೆ ಸ್ನಾನದ ಮನೆ ಎರಡೇ ಇರೋದು ಆ ಸ್ನಾನ ಮಾಡೋಕೆಲ್ಲ ಕಷ್ಟ ಆಗುತ್ತೆ ಎರಡೇ ಇರೋದು ಮೇಲ್ಛಾವಣಿಗ್ ಬಂದಿದ್ವಿ ಮೇಲ್ ಇರ್ತಕ್ಕಂಥ ಕಟ್ಟಡದ ಮೇಲೆ ಇಲ್ಲೆಲ್ಲ ಫಸ್ಟ್ ಇಯರ್ ಡಿಗ್ರಿ ಕಾಲೇಜ್ನ ಮಕ್ಕಳಿದ್ದಾರೆ ಪರಿಸ್ಥಿತಿಯನ್ನು ನೀವು ನೋಡ್ಬೋದು ಯಾವ ಸ್ಥಿತಿಯಲ್ಲಿ ಇಲ್ಲಿನ ಮಕ್ಕಳುಗಳು ಓದ್ಕೊಳ್ತಾ ತನ್ನ ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು ಚಾಪೆ ಮೇಲ್ಮಲಗುವಂಥದ್ದು ಬಟ್ಟೆ ಬರೆ ಎಲ್ಲವೂ ನಾವೆಲ್ಲ ಒಂದು ಕಡೆ ಆಸ್ಪತ್ರೆಗಳಲ್ಲಿ ಈ ಕೋವಿಡ್ ಟೈಮಲ್ಲಿ ನೋಡಿದ್ವಿ ಅಂತಹ ಸಂದರ್ಭ ಬರೀ ಹಾಸ್ಟೆಲ್ನಲ್ಲಿ ಕಂಡು ಬರ್ತಾ ಇದೆ ಆದರೆ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಕಾಡುತ್ತೆ ಮಾನಸಿಕವಾದಂತಹ ಹಿಂಸೆಯಲ್ಲಿ ಓದುವಂಥ ಪರಿಸ್ಥಿತಿ ತಂದಾಕಿರ್ತಕ್ಕಂಥದ್ದು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಅಧಿಕಾರಿಗಳನ್ನ ಇಟ್ಕೋಬೇಕಾ ಅಥವಾ ಅವ್ರ ಮೇಲೆ ಏನಾದರೂ ತಲೆದಂಡವನ್ನು ಮಾಡಬೇಕಾ ಅಥವಾ ಈ ಮಕ್ಕಳುಗಳಿಗೆ ನ್ಯಾಯವನ್ನು ಒದಗಿಸ್ಬೇಕಾ ಅನ್ನೋದು ಮೇಲ್ ಅಧಿಕಾರಿಗಳೇ ಇದನ್ನ ಗಮನಿಸಬೇಕಾಗುತ್ತೆ ಕ್ಯಾಮ್ರಾಮನ್ ಜೊತೆ ಮಲ್ಲಿಕಾರ್ಜುನ್ ಪೊಬ್ಲಿ ಟಿವಿ ಮಡಿಕೇರಿ